ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾನು ನಿಮಗೆ ಸೂಪರ್ ಎಲಿಗೆಂಟ್ ಆಗಿರುವಂಥ, ತುಂಬಾ ಬ್ಯೂಟಿಫುಲ್ ಆ್ಯಂಡ್ ಎಲಿಗೆಂಟ್ ಆಗಿರುವಂಥ ಒಂದು 4 BHK ಆರ್ 4.5 BHK ವಿಲ್ಲಾದು ಟೂರ್ ತೋರಿಸ್ತಿದ್ದೀನಿ. ಈ ವಿಲ್ಲಾದು ಕಂಪ್ಲೀಟ್ ಡೀಟೇಲ್ಸ್ ಆ್ಯಂಡ್ ನಾವೇನಕ್ಕೆ ಇದನ್ನು ನೋಡ್ತಿದ್ದೀವಿ ಏನು ಅಂತ ಡೀಟೇಲ್ಸ್ ತಿಳ್ಸೋಕ್ಕಿಂತ ಮುಂಚೆ, ಫಸ್ಟ್ ಟೈಮ್ ಯಾರು ನನ್ನ ಚಾನೆಲ್ನ ನೋಡ್ತಿದ್ದೀರೋ ಅವರಿಗೆ ಅಂತ ಇದನ್ನು ಹೇಳ್ತಾ ಇದ್ದೀನಿ. ನಾನು ಜನ್ರಲಾಗಿ ವ್ಲಾಗಿಂಗ್ ಮಾಡ್ತೀನಿ, ನಾನು ವ್ಲಾಗಿಂಗ್ ಮಾಡ್ತಿರೋದು ಬ್ಯಾಂಗ್ಳೂರಿಂದ. ವ್ಲಾಗಿಂಗ್ ಮಾಡ್ತೀನಿ, ನನ್ನ ಡೈಲಿ ರೂಟೀನ್, ಬ್ಯೂಟಿ ಟಿಪ್ಸ್, ಮಕ್ಕಳ ಬಗ್ಗೆ ಆ್ಯಂಡ್ ದನ್ ಈ ಥರ ಪ್ರಾಪರ್ಟೀಸ್ ಬಗ್ಗೆ, ಇದು ಎಲ್ಲದರ ಬಗ್ಗೆಯೂ ಕಂಪ್ಲೀಟ್ ಎವ್ರಿಥಿಂಗ್ ಅಂಡರ್ ದ ಸನ್ ಅಂತ ಹೇಳಿ ಹೇಳ್ತಾರಲ್ಲ. ಸೊ ಈ ಥರ ಎಲ್ಲದರ ಬಗ್ಗೆಯೂ ನಾನು ವೀಡಿಯೋಸ್ ಮಾಡ್ತಾ ಇರ್ತೀನಿ. ಸೊ ನಿಮಗೆ ವ್ಲಾಗ್ಸ್ ನೋಡೋದು ಇಷ್ಟ ಅಂತ ಹೇಳಿದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಅನ್ನು ಶೇರ್ ಮಾಡಿ. ಎಸ್, ಈಗ ನೀವು ನೋಡ್ತಾ ಇರೋವಂಥದ್ದು ಬಿಲ್ಡಿಂಗ್ದು ಎಂಟ್ರೆನ್ಸ್, ಐ ಮೀನ್ ವಿಲ್ಲಾದು ಎಂಟ್ರೆನ್ಸ್. ಆ್ಯಕ್ಚುಲಾಗಿ ವಿಲ್ಲಾ ಕನ್ಸ್ಟ್ರಕ್ಟ್ ಮಾಡಿರುವಂಥದ್ದು 30x40 30x40 ಡೈಮೆನ್ಷನಲ್ಲಿ, 30 ರೋಡಿಗಿರುತ್ತೆ, 40 ಹಿಂಗೆ ಲೆಂತ್ ಇರುತ್ತೆ. ಆ್ಯಂಡ್ ಹಾಗೆ ಹೊರಗಡೆ 2 car parking ಅಂತ ಹೇಳಿ ಸ್ಪೇಸ್ ಬಿಟ್ಟಿದ್ದಾರೆ. ಆ್ಯಂಡ್ ಮೂರು ಕಡೆ ಹೊರಗಡೆ ಲೈಕ್ ಮೇನ್ ರೋಡ್ಗೆ ಬಿಟ್ಟು ಲೆಫ್ಟ್ ರೈಟ್ ಆ್ಯಂಡ್ ಬ್ಯಾಕ್ ಸೈಡ್ 3x3 feet ಸ್ಪೇಸ್ ಬಿಟ್ಟಿದ್ದಾರೆ. ಸೊ ಇದು ನೀವು ನೋಡ್ತಿದ್ದೀರಾ, ಎಂಟರ್ ಆಗಿದ ತಕ್ಷಣ ನಿಮ್ಗೆ ಈ ಥರ ಒಂದು ಲಿವಿಂಗ್ ಸ್ಪೇಸ್ ಇದೆ. ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಇದು ಒಂದು ಲಿವಿಂಗ್ ಸ್ಪೇಸ್ ಇದೆ. ನನಗೆ ಇದರಲ್ಲಿ ಲಿವಿಂಗ್ ಸ್ಪೇಸ್ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಬಟ್ ಓನ್ಲಿ ಥಿಂಗ್ ಇಸ್, ಸ್ವಲ್ಪ ಚಿಕ್ಕದು ಅಂತ ಹೇಳಿ ಅನ್ನಿಸ್ತು. ಆ್ಯಂಡ್ ಈ ಎಂಟೈರ್ ವಿಲ್ಲಾ ಕಾನ್ಸೆಪ್ಟ್ ನನಗೆ ಯಾವ್ದು ಇಷ್ಟ ಆಯಿತು ಅಂತ ಹೇಳಿದರೆ, ಎಲ್ಲ ಕಡೆ ಮಿರರ್ಸ್ ಇದೆ, ನಂಗೆ ಮಿರರ್ಸ್ ಇದ್ದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಕಂಪ್ಲೀಟ್ ಮಿರರ್ಸ್ ಇದೆ. ಆ್ಯಂಡ್ ಎಲ್ಲ ಇದನ್ನು ಒಂದೊಂದು ಥೀಮಲ್ಲಿ ಮಾಡಿದ್ದಾರೆ, ಯಾವುದೂ ಡಾರ್ಕ್ ಕಲರ್ಸ್ ಇಲ್ಲ, ಲೈಟ್ ಸೋಬರ್ ಲುಕ್ಕಲ್ಲೇ ಈ ಥರ ಮಾಡಿದ್ದಾರೆ. ಎಂಟರ್ ಆಗಿದ ತಕ್ಷಣ ನಿಮ್ಗೆ ಅದು ಲಿವಿಂಗ್ ಸ್ಪೇಸ್ ಸಿಗುತ್ತೆ. ಲಿವಿಂಗ್ ಆದಮೇಲೆ ರೈಟ್ ಸೈಡ್ಗೆ ಬಂದರೆ ಈ ಥರ ಡೈನಿಂಗ್ ಆ್ಯಂಡ್ ಕಿಚನ್ ನೋಡ್ತಿದ್ದೀರಲ್ಲ, ಈ ಥರ ಇದೆ. ಡೈನಿಂಗ್ ಸ್ಪೇಸ್ ನನಗೆ ತುಂಬಾ ಇಷ್ಟ ಆಯಿತು. ನೀವು ಬ್ಯಾಕ್ ಸೈಡಲ್ಲಿ ನೋಡ್ತೀರಾ, ಒಂದು ಸ್ಕ್ವೇರ್ದು ಮಿರರ್ಸ್ ಹಾಕಿದ್ದಾರೆ, ಇನ್ ಬಿಟ್ವೀನ್ ಗೋಲ್ಡಂದು ಒಂದು ಸ್ಟ್ರಿಪ್ ಥರ ಅಂತ ಹೇಳಿ ಬಂದಿದೆ. ಅದರ ಪಕ್ಕದಲ್ಲಿ ನಿಮಗೆ ಒಂದು 0.5 BHK ಅಂತ ಹೇಳಿ ಅನ್ಕೋಬೋದು, ಒಂದು ಚಿಕ್ಕದು ರೂಮ್ ಇದೆ. ಅಟ್ಯಾಚ್ ಬಾತ್ರೂಮ್ ಇಲ್ಲ ಇದಕ್ಕೆ, ಒಂದು ರೂಮ್ ಆ್ಯಂಡ್ ಒಂದು ಸಣ್ಣ ಕಬೋರ್ಡ್ ಇದೆ ನೀವಿಲ್ಲಿ ನೋಡ್ತಿದ್ದ. ಆ್ಯಂಡ್ ಈ ವಿಲ್ಲಾದಲ್ಲಿ ಕಂಪ್ಲೀಟ್ ಎಲ್ಲ ಕಬೋರ್ಡ್ಸ್ಗೂ ಮಿರರ್ಸ್ನ ಯೂಸ್ ಮಾಡಿದ್ದಾರೆ. ನಂಗೆ ತುಂಬ ಇಷ್ಟ ಆಯಿತು, ಯಾವುದೇ ಥರದ ಲ್ಯಾಮಿನೇಟ್ಸ್ನ ಯೂಸ್ ಮಾಡಿದ್ರೆ ಮಿರರ್ಸ್ನ ಯೂಸ್ ಮಾಡಿದ್ದಾರೆ. ನಿಮಗೆ ಮೇಲೆ ಫ್ಲೋರ್ಸಲ್ಲಿ ಗೊತ್ತಾಗುತ್ತೆ ಅದ್ರದ್ದು ಲುಕ್ ಹೇಗಿದೆ ಅಂತ ಹೇಳಿಬಿಟ್ಟು. ಸೊ ಇದು 0.5 BHK ಅಂತ ಹೇಳಿ ಅಂದ್ಕೊಬೋದು. ಆ್ಯಂಡ್ ಮೇಲೆ ಫಸ್ಟ್ ಫ್ಲೋರಲ್ಲಿ 2 ಮತ್ತು ಸೆಕೆಂಡ್ ಫ್ಲೋರಲ್ಲಿ 2 ರೂಮ್ಸ್ ಇದೆ. ಸೊ ಇದರ ಪಕ್ಕದಲ್ಲಿ ಸ್ಟೇರ್ಕೇಸ್ ಇರುತ್ತಲ್ಲ, ಸ್ಟೇರ್ಕೇಸ್ ಕೆಳಗೆ ಒಂದು ಲೈಕ್ ಟಾಯ್ಲೆಟ್ ಕಮ್ ಇದನ್ನು ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ ಬಾತ್ರೂಮ್. ಸೊ ಒಂದು ರೆಸ್ಟ್ ರೂಮ್ ಇದೆ, ಚಿಕ್ಕದು, ತುಂಬ ಕಾಂಪ್ಯಾಕ್ಟ್ ಆಗಿದೆ, ಚಿಕ್ಕ ರೆಸ್ಟ್ ರೂಮ್ ಇದೆ. ಸೊ ಇದಿಷ್ಟು ಗ್ರೌಂಡ್ ಫ್ಲೋರಲ್ಲಿ ಆಗುತ್ತೆ. ಸೊ ಎಸ್, ಇದು ಡೈನಿಂಗ್. ನನಗೆ ಡೈನಿಂಗ್ ತುಂಬಾ ಇಷ್ಟ ಆಯಿತು, ಅವರು ಅರೇಂಜ್ ಮಾಡಿರೋ ರೀತಿ ಇದೆಲ್ಲನೂ. ಆ್ಯಂಡ್ ಇದು ಕಿಚನ್. ಕಿಚನಲ್ಲಿ ಎಲ್ಲೂ ಇವರು ಬೇರೆ ಥರದ ಲ್ಯಾಮಿನೇಟ್ಸ್ನ ಯೂಸ್ ಮಾಡಿಲ್ಲ, ಮೇಲೆಲ್ಲ ಕಂಪ್ಲೀಟಾಗಿ ಗ್ಲಾಸ್ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಕೆಳಗೆಲ್ಲ ಅಕ್ರಾಲಿಕ್ ವೈಟ್ ಕಲರ್ ಯೂಸ್ ಮಾಡಿದರೆ, ಅದಕ್ಕೆ ಗೋಲ್ಡನ್ ಬಂದಿದೆ. ಆ್ಯಂಡ್ ಇವ್ರದ್ದು ಕಾನ್ಸೆಪ್ಟ್ ಚೆನ್ನಾಗಿದೆ, ಎಲ್ಲ ಕಡೆಯೂ ಒಂದು ಗ್ಲಾಸ್ ಅಥವಾ ಮಿರರ್ ಕೊಟ್ಬಿಟ್ಟು ಎಲ್ಲ ಎಡ್ಜಸ್ಸಲ್ಲೂ ಕ್ರೋಮ್ ಫಿನಿಷಿಂಗ್ ಥರ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಕೌಂಟರ್ಟಾಪಲ್ಲಿ ಸ್ಟೌ ಇದೆ. ಸೊ ಆ್ಯಂಡ್ ದೆನ್ ಈ ಕಡೆಗೆ ಲೈಕ್ ಹ್ಯಾಂಡ್ ವಾಶ್ ಅಥವಾ ವಾಶ್ ಬೇಸಿನ್ ಇರುವಂಥದ್ದು. ಆ್ಯಂಡ್ ಇಲ್ಲಿ ಒಂದು ಟಾಲ್ ಯೂನಿಟ್ ಕೊಟ್ಟು ಅದು ಟ್ರಾನ್ಸ್ಪರೆಂಟ್ ಗ್ಲಾಸ್ ಹಾಕಿದ್ದಾರೆ, ದೆನ್ ಹಾಗೆ ಓವನ್ ಇಡೋಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. ನಾನು ಆಗಲೇ ಹೇಳಿದ ಥರ ಬ್ಯಾಕ್ ಸೈಡಲ್ಲಿ ಪ್ಯಾಸೇಜ್ 3 feet ಬಿಟ್ಟಿದ್ದಾರೆ. ಸೊ ಕೈಂಡ್ ಆಫ್ ಯುಟಿಲಿಟಿ ಅಂತ ಹೇಳಿ ಯೂಸ್ ಮಾಡ್ಕೊಬೋದು, ಅಥವಾ ಏನಾದರೂ ಸರ್ವೆಂಟ್ಸ್ ಮೇಡ್ ಬಂದರೆ ಬ್ಯಾಕ್ ಸೈಡ್ ಡೋರಿಂದ ಬರ್ಬೋದು, ಆ ಥರ ಇದೆ. ಸೊ ತುಂಬ ಸೋಬರ್ ಕಲರ್ಸ್ ಯೂಸ್ ಮಾಡಿದ್ದಾರೆ, ಬಟ್ ತುಂಬಾ ರಿಚ್ಚಾಗಿ ಕಾಣ್ತಾ ಇದೆ. ನನಗೆ ವೈಟ್ ಅಂದರೆ ತುಂಬ ಇಷ್ಟ, ವೈಟಲ್ಲಿದ್ದು ತುಂಬಾ ಚೆನ್ನಾಗಿದೆ. ಆ್ಯಂಡ್ ಈಗ ನಾನು ನಿಮಗೆ ತೋರಿಸ್ತಿರೋದು ಬಂದುಬಿಟ್ಟು ಶೋ ಹೌಸ್. ಆ್ಯಕ್ಚುಲಾಗಿ ಈ ಪ್ರಾಜೆಕ್ಟ್ ಹೆಸರು ಬಂದುಬಿಟ್ಟು ರೇಡಿಯಂಟ್ ಬ್ಲಾಸಮ್ ಅಂತ ಹೇಳಿಬಿಟ್ಟು. ಇದು ಲೊಕೇಶನ್ ಇರೋದು ಬೂದಿಗೆರೆ ಕ್ರಾಸ್ ಹತ್ರ ಬರುತ್ತೆ, ಬೂದಿಗೆರೆ ರೋಡ್, ಬೂದಿಗೆರೆ ಐ ಮೀನ್ ಈ ಕೆ ಆರ್ ಪುರಂ ಸ್ಟ್ರೆಚ್ ಗೊತ್ತಿರೋರಿಗೆ ಬೂದಿಗೆರೆಯಿಂದ ಏರ್ಪೋರ್ಟ್ಗೆ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗೋ ಸ್ಟ್ರೆಚ್ಚಲ್ಲಿ ಬರುತ್ತೆ ಇದು. ಇದು ಫಸ್ಟ್ ಫ್ಲೋರ್. ಇನ್ನು ಫಸ್ಟ್ ಫ್ಲೋರ್ ಬಂದ ತಕ್ಷಣ ಇವಾಗ ಹೋಮ್ ಆಫೀಸ್ ಕಾನ್ಸೆಪ್ಟ್ ತುಂಬ ಕಾಮನ್ ಆಗಿದೆ, ಬಿಕಾಸ್ ಇವಾಗ ಎಲ್ಲರಿಗೂ ವರ್ಕ್ ಫ್ರಮ್ ಹೋಮ್ ಆಗಿರೋದ್ರಿಂದ ಎಲ್ಲ ಕಡೆ ಹೋಮ್ ಆಫೀಸ್ ಕಾನ್ಸೆಪ್ಟ್ ಬಂದಿದೆ. ಸೊ ಇದು ನಿಮ್ಮ ವರ್ಕ್ ಸ್ಟೇಷನ್ ಥರ ಒಂದು ಚಿಕ್ಕದು ಡಿಸೈನ್ ಮಾಡಿದ್ದಾರೆ. ಅದಾದಮೇಲೆ ಪಕ್ಕದಲ್ಲೇ ಒಂದು ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಬೆಡ್ರೂಮ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ, ನೀವು ನೋಡ್ತಿದ್ರೆ ಅದು ಟಿವಿಗೆ ಒಂದು ಯೂನಿಟ್ ಮಾಡಿದ್ದಾರೆ, ಕಂಪ್ಲೀಟ್ ಬ್ಲ್ಯಾಕ್. ಆ್ಯಂಡ್ ಬೆಡ್ಗೆ, ಕುಷನ್ಸ್ಗೆ ಬೆಡ್ ಯಾವ ಥರ ಕಲರ್ಸ್ ಮಾಡಿದರು ಅದೇ ಥರ ಆಪೋಸಿಟ್ ವಾಲ್ಸ್ ಆ್ಯಂಡ್ ಕರ್ಟನ್ಸಲ್ಲಿ ವೈಟ್ ಆ್ಯಂಡ್ ಬ್ಲ್ಯಾಕ್ ಥೀಮ್ ನಾನೇ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಲ್ಯಾಂಪ್ ಸಹ ಹಾಗೆ. ಎಲ್ಲ ಕಡೆ ನಿಮಗೆ ಎಕ್ಸ್ಟ್ರಾ ಎಲಿಗೆನ್ಸ್ ಅಥವಾ ಒಂದು ಎಕ್ಸ್ಟ್ರಾ ಟಚ್ ಕೊಡ್ತಾ ಇರುವಂಥದ್ದು
ಕ್ರೋಮ್ ಫಿನಿಷಿಂಗ್, ಯಾವುದೇ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರು ಅದರಲ್ಲೆಲ್ಲ ಕ್ರೋಮ್ ಫಿನಿಷಿಂಗ್ದು ಕೊಟ್ಟಿದ್ದಾರೆ. ಡೆಕೋರ್ ಪೀಸಸ್ ಆಗಿರ್ಬೋದು, ಟೀಪಾಯ್ಸ್ ಆಗಿರ್ಬೋದು, ಸೊ ಲ್ಯಾಂಪ್ಸ್ ಆಗಿರ್ಬೋದು ಇದೆಲ್ಲ. ಸೊ ಎಸ್, ಇದು ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಬೆಡ್ರೂಮ್ಗೆ ಒಂದು ಅಟ್ಯಾಚ್ ಬಾಲ್ಕನಿ ಇದೆ. ಇದು ಒಂದು ಸಣ್ಣ ಪೌಡರ್ ರೂಮ್ ಅಂತ ಹೇಳಿ ಹೇಳೋಕ್ಕಾಗಲ್ಲ, ಅದು ಒಂದು ಪಾರ್ಟಿಷನ್ ಥರ ಇದೆ. ಇದನ್ನು ವಾರ್ಡ್ರೋಬ್ಸ್ ಥರ ಮಾಡ್ಕೊಂಡಿದ್ದಾರೆ. ಈ ಕಾನ್ಸೆಪ್ಟ್ ನನಗೆ ತುಂಬ ಇಷ್ಟ ಆಯಿತು. ಹರಿಗೆ ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಿದೆ, ಇದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅಂಡ್ ಕೆಳಗೆ ಒಂದು ಲೈಟಿಂಗ್ ಕೊಟ್ಟಿದ್ದಾರೆ, ಸ್ಟ್ರಿಪ್ ಲೈಟ್ ಕೊಟ್ಟಿದ್ದಾರೆ ಯೆಲ್ಲೋ ಕಲರ್. ಅದ್ರ ಜೊತೆಗೆ ಇದು ಕಂಪ್ಲೀಟಾಗಿ ವಾರ್ಡ್ರೋಬ್ ನಾನು ಓಪನ್ ಮಾಡಿ ತೋರಿಸ್ತಿದ್ದೀನಿ. ಎಸ್, ಈ ಥರ ವಾರ್ಡ್ರೋಬ್ಸ್ ಕೊಟ್ಟಿದ್ದಾರೆ. ಸೇಫ್ಟಿ ಆ್ಯಂಡ್ ಯೂಸೇಜ್ ಬಗ್ಗೆ ಗೊತ್ತಿಲ್ಲ, ಬಟ್ ನೋಡೋಕ್ಕೆ ಮಾತ್ರ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಕ್ರೋಮ್ ಫಿನಿಷಿಂಗ್ ಬೀಡಿಂಗ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಅದಕ್ಕೆ ಇದು ಅಟ್ಯಾಚ್ ಬಾತ್ರೂಮ್, ಲೈಕ್ ಡೀಸೆಂಟಾಗಿ ಸೋಬರ್ ಕಲರ್ಸ್ ಯೂಸ್ ಮಾಡಿಬಿಟ್ಟು ಬಾತ್ರೂಮ್ ಕೊಟ್ಟಿದ್ದಾರೆ. ಎಸ್, ಹಾಗೆ ಇಲ್ಲಿ ನೀವು ನೋಡಿದ್ರೆ ಒಂದು ಚಿಕ್ಕದು ಬಾಲ್ಕನಿ ಆರ್ ಸಿಟ್ಔಟ್ ಸ್ಪೇಸ್ ಏನಿರುತ್ತೆ ಅದಂತ ಹೇಳಿದೆ. ಸೊ ಇದು ಮಾಸ್ಟರ್ ಬೆಡ್ರೂಮ್. ಇದಕ್ಕೆ ಆಪೋಸಿಟಾಗಿ ಇನ್ನೊಂದು ರೂಮ್ ಇದೆ. ಕಿಡ್ಸ್ ಅಂತ ಹೇಳಿ ಸ್ಪೆಸಿಫಿಕ್ಕಾಗಿ ಡಿಸೈನ್ ಮಾಡಿಲ್ಲ, ಬಟ್ ಜನ್ರಲಾಗಿ ಮಾಡಿದ್ದಾರೆ. ಇದು ಈ ಬೆಡ್ರೂಮಲ್ಲಿ ಕಂಪ್ಲೀಟಾಗಿ ಬ್ಲೂ ಆ್ಯಂಡ್ ಕೈಂಡ್ ಆಫ್ ಗ್ರೇಯಿಶ್ ಕೈಂಡ್ ಆಫ್, ನಿಮಗೆ ವೀಡಿಯೋದಲ್ಲಿ ಗೊತ್ತಾಗ್ತಿದ್ದೀರೋ, ಬಟ್ ಅಲ್ಲಿ ಆ್ಯಕ್ಚುಲಾಗಿ ಬ್ಲೂ ಆ್ಯಂಡ್ ಗ್ರೇ ಥೀಮಲ್ಲಿ ಮಾಡಿದ್ದಾರೆ. ನೀವು ಕರ್ಟನ್ಸ್ ನೋಡ್ತಿರ್ಬೋದು, ಗ್ರೇ ಆ್ಯಂಡ್ ಬ್ಲೂ ಕಾನ್ಸೆಪ್ಟಲ್ಲಿ ಇದೆ ಇದು. ಸೊ ಸೈಡ್ಸಲ್ಲಿ ಆಗಿರ್ಬೋದು, ಆ ಲ್ಯಾಂಪ್ಸ್ ಆಗಿರ್ಬೋದು, ಕವರ್ಸ್ ಇದೆಲ್ಲನು ಇಲ್ಲಿ ಕುತ್ಕೊಳ್ಳೋ ಅಂಥ ಒಂದು ಸೀಟಿಂಗ್ ಅರೇಂಜ್ಮೆಂಟ್ ಆಗಿರ್ಬೋದು. ಸೊ ಇಲ್ಲೂ ಅದೇ ಥರ ಒಂದು ಚಿಕ್ಕದು ಒಂದು ಸ್ಪೇಸ್ನ ಸ್ಟೋರೇಜ್ಗೆ ಅಂತ ಹೇಳಿ ಯೂಸ್ ಮಾಡಿದ್ದಾರೆ. ಅಲ್ಲೇ ಪಕ್ಕದಲ್ಲೇ ಹಾಗೆ ರೆಸ್ಟ್ ರೂಮ್ ಇದೆ. ಸೊ ಎಸ್, ಇದನ್ನು ನೀವು ನೋಡ್ತಿದ್ರೆ ಇದು ಒಂದು ಒಂದು ಆಪೋಸಿಟಲ್ಲಿ ಇರುತ್ತೆ ರೂಮ್ಸ್ ಆ್ಯಕ್ಚುಲಾಗಿ. ಸೊ ಮಿಡ್ಲಲ್ಲಿ ಆಫೀಸ್ ಸ್ಪೇಸ್ ಅಥವಾ ಹೋಮ್ ವರ್ಕ್ ಸ್ಪೇಸ್ ಅಂತ ಹೇಳಿ ಹೋಮ್ ಆಫೀಸ್ ಸ್ಪೇಸ್ ಅಂತ ಮಾಡ್ಕೊಂಡಿದ್ದಾರೆ. ಇದು ಸೆಕೆಂಡ್ ರೂಮ್. ಕೆಳಗೆ ಒಂದು ನೋಡಿದ್ದು 0.5 ಅಂತ ಹೇಳಿ ಅನ್ಬೋದು, ಬಿಕಾಸ್ ಇದು 4.5 BHK ರೂಮ್. ಆ್ಯಂಡ್ ಈ ವಿಲ್ಲ ಬಂದುಬಿಟ್ಟು ಪ್ರೈಸ್ 1.5 CR ಅಂತ ಹೇಳಿದರು, ಇನ್ಕ್ಲೂಡಿಂಗ್ ಎವ್ರಿಥಿಂಗ್. 1.3 CR ಬೇಸಿಕ್, 1.5 CR ಇನ್ಕ್ಲೂಡಿಂಗ್ ಎವ್ರಿಥಿಂಗ್ ಅಂತ ಹೇಳಿದರು. ಆ್ಯಂಡ್ ಇದು ಬಂದುಬಿಟ್ಟು ಸೆಕೆಂಡ್ ಫ್ಲೋರಲ್ಲಿರುವಂಥದ್ದು. ಇದು ಅಗೇನ್ ಒಂದು ಫ್ಯಾಮಿಲಿ ಟೈಮ್ಗೆ ಅಂತ ಹೇಳಿಬಿಟ್ಟು ಒಂದು ಲಿವಿಂಗ್ ರೂಮ್ ಥರ ಮಾಡಿದ್ದಾರೆ. ಇಲ್ಲಿ ಮೇಲೆ ನಿಮ್ಗೆ ಇನ್ನೊಂದು ರೂಮ್ ಸಿಗುತ್ತೆ. ಇದು ಒಂಥರ ಏನು ಹೇಳ್ತೀರ, ಟರ್ಕಾಯ್ಶ್ ಬ್ಲೂ ಹೇಳ್ತೀವಲ್ಲ, ಸೊ ಆ ಬ್ಲೂ ಆ್ಯಂಡ್ ಕೈಂಡ್ ಆಫ್ ಎಲ್ ಲೈಟ್ ಕ್ರೀಮ್ ಶೇಡಲ್ಲಿ ಈ ಕಂಪ್ಲೀಟ್ ರೂಮ್ನ ಡಿಸೈನ್ ಮಾಡಿದ್ದಾರೆ. ಇಲ್ಲೂ ನೀವು ನೋಡ್ತಿದ್ರೆ ವಾರ್ಡ್ರೋಬ್ಸ್ಗೆ ವೈಟ್ ಕಲರ್ ಅಕ್ರಾಲಿಕ್ ಥರದ್ದು ಯೂಸ್ ಮಾಡಿದ್ದಾರೆ, ರೆಗ್ಯುಲರ್ ರ್ಯಾಮ್ಲೆಟ್ಸ್ನ ಯೂಸ್ ಮಾಡಿಲ್ಲ. ಆ್ಯಂಡ್ ಬೀಡಿಂಗ್ ಅಗೇನ್ ಕ್ರೋಮ್ ಫಿನಿಷಿಂಗ್ ಬೀಡಿಂಗ್ಸ್ನ ಕೊಟ್ಟಿದ್ದಾರೆ. ಸೊ ಎಲ್ಲ ರೂಮ್ಸ್ನೂ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ಸಲ್ಲಿ ಡಿಫ್ರೆಂಟ್ ಕಲರ್ಸಲ್ಲಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಂತ ಹೇಳಿ ಅನ್ನಿಸ್ತು ನನಗೆ ಇವರು ಡಿಸೈನ್ ಮಾಡಿರುವಂಥದ್ದು. ಆ್ಯಂಡ್ ಎಸ್, ಇದನ್ನು ನಾವೇನಕ್ಕೆ ನೋಡೋಕ್ಕೆ ಹೋದ್ವಿ ಅಂತ ಹೇಳಿ ಅಂದರೆ, ಆ್ಯಕ್ಚುಲಾಗಿ ನಿಮ್ಮೆಲ್ಲರಿಗೂ ಗೊತ್ತಿದೆ ನಾವು ಪ್ರಾಪರ್ಟೀಸ್ ಹುಡುಕ್ತಾನೆ ಇರ್ತೀವಿ ಅಂತ ಹೇಳಿಬಿಟ್ಟು. ಅದೇ ಥರ ಈ ಪ್ರಾಪರ್ಟಿನ ಹುಡ್ಕೊಂಡು ಹೋದಾಗ ಎಸ್, ಈಗ ಇನ್ನೊಂದು ರೂಮ್ ನೋಡಿಬಿಟ್ಟು ನಾನು ಕಂಟಿನ್ಯೂ ಮಾಡ್ತೀನಿ. ಇದು ಇನ್ನೊಂದು ರೂಮ್, ಮಸ್ಟರ್ಡ್ ಯೆಲ್ಲೋ ಆ್ಯಂಡ್ ಕೈಂಡ್ ಆಫ್ ಗ್ರೇ ಆರ್ ಲೈಟ್ ಗ್ರೇ ಥೀಮಲ್ಲಿ ಇದು ಮಾಡಿದ್ದಾರೆ, ಕಂಪ್ಲೀಟ್ ಕುಷನ್ಸ್ ಹೀಗೆಲ್ಲ. ಸೊ ಲ್ಯಾಂಪ್ಸ್ ನೋಡ್ತಿರ್ಬೋದು, ಆ್ಯಂಡ್ ಆ ವಾಲಲ್ಲಿ ನೀವು ವಾಲ್ಪೇಪರ್ ನೋಡ್ಬೋದು. ಎಲ್ಲ ರೂಮ್ಸಲ್ಲೂ ವಾಲ್ಪೇಪರ್ಸ್ ಯೂಸ್ ಮಾಡಿದ್ದಾರೆ ಹೈಲೈಟ್ ಮಾಡೋದಕ್ಕೆ. ಪೇಂಟಿಂಗ್ಸಲ್ಲಿ ಏನೂ ಜಾಸ್ತಿ ಮಾಡಿಲ್ಲ ಅವರು, ಎಲ್ಲ ವಾಲ್ಪೇಪರ್ಸ್ ಯೂಸ್ ಮಾಡಿದ್ದಾರೆ. ಸೊ ಎಸ್, ಹೀಗಿದೆ. ಆ್ಯಂಡ್ ಇದನ್ನು ನಾವು ಬೇರೆ ಪ್ರಾಪರ್ಟೀಸ್ ಹುಡುಕೋಕ್ಕೆ ಅಂತ ಹೇಳಿ ಹೋದಾಗ ವಿಲ್ಲಾ ಸಹ ನಮ್ಮ ಲಿಸ್ಟಲ್ಲಿ ಇತ್ತು ನೋಡೋದ್ರಲ್ಲಿ. ಸೊ ನೋಡೋಣ ಅಂತ ಹೇಳಿಬಿಟ್ಟು ಹೋದ್ವಿ. ಇದನ್ನು ವೀಡಿಯೋ ಏನಕ್ಕೆ ಮಾಡಿದೆ ಅಂತ ಹೇಳಿ ಅಂದರೆ, ನನಗೆ ಇಂಟೀರಿಯರ್ಸ್ ತುಂಬಾ ಇಷ್ಟ ಆಯಿತು. ಜನ್ರಲಾಗಿ ನನಗೆ ಬ್ರೈಟ್ ಕಲರ್ಸ್ ಇಷ್ಟ ಆಗೋದು, ಬಟ್ ಈ ಇಂಟೀರಿಯರ್ಸ್ ಮಾತ್ರ ತುಂಬ ಲೈಕ್ ಲೈಟ್ ಆ್ಯಂಡ್ ಸೋಬರ್ ಕಲರ್ಸಲ್ಲಿ ತುಂಬಾ ಚೆನ್ನಾಗಿ ಲುಕ್ ಬಂದಿತ್ತು. ಸೊ ಹಾಗಾಗಿ ನಾನಿದು ವೀಡಿಯೋ ಮಾಡಿಕೊಂಡು ನಿಮ್ಗಳಿಗೂ ಶೇರ್ ಮಾಡಿದ್ರೆ, ಸೊ ದಟ್ ನಿಮ್ಗೆ ಏನಾದರೂ ಐಡಿಯಾಸ್ ಇರುತ್ತೆ. ಬಿಕಾಸ್ ತುಂಬ ಜನ ನಂದು ಹೋಮ್ ಟೂರ್ ಮೇಲೆ ಈ ಥರದ್ದು ಇದ್ರ ಮೇಲೆಲ್ಲ ತುಂಬ ಕ್ವೆಶನ್ಸ್ ಕೇಳ್ತಿದ್ರಿ, ಪ್ರೈಸಸ್ ಬಗ್ಗೆ ಆಗಲಿ, ಡೆಕೋರೇಷನ್ ಬಗ್ಗೆ ಆಗಲಿ. ಸೊ ಹಾಗಾಗಿ ನಿಮ್ಗೆ ಇದನ್ನು ಶೇರ್ ಮಾಡಿದ್ರೆ ನಿಮ್ಗೆ ಏನಾದರೂ ಹೆಲ್ಪ್ ಆಗ್ಬೋದು ಕಲರ್ ಕಾಂಬಿನೇಷನ್ಸ್ಗೆ ಅಥವಾ ಡಿಸೈನ್ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು. ಬಟ್ ನಾವು ಒಂದು ಹಂಟ್ ಮಾಡ್ತಾ ಇದ್ದೀವಿ ಒಂದು ಪ್ರಾಪರ್ಟಿಗೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಅದು ನೋಡಬೇಕಾದ್ರೆ ಇದು ಒಂದು ನಮಗೆ ಚೆನ್ನಾಗಂತ ಹೇಳಿ ಅನ್ನಿಸ್ತು. ಇಂಟೀರಿಯರ್ ಸ್ಪೆಷಲಿ ಚೆನ್ನಾಗಿ ಅನ್ನಿಸ್ತು, ಲೈಕ್ ಡಿಸೈನ್ಗಿಂತ ಪ್ರಾಜೆಕ್ಟ್ ಡಿಸೈನ್ಗಿಂತ ನಮಗೆ ಇಂಟೀರಿಯರ್ಸ್ ಚೆನ್ನಾಗಿ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನಾನು ಈ ವೀಡಿಯೋನ ರೆಕಾರ್ಡ್ ಮಾಡಿ ನಿಮ್ಮ ಮುಂದೆ ಶೇರ್ ಮಾಡ್ತಿದ್ದೀನಿ. ಸೊ ಈ ವೀಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವ್ಲಾಗ್ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಸ್ಟೇ ಸೇಫ್, ಟೇಕ್ ಕೇರ್, ಬಾಯ್ ಬಾಯ್.